ಬಗೆದಷ್ಟು ಬಯಲಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಬಯಲಾಗ್ತಾ ಇದೆ. ಪಿ ಎಸ್ ಐ ನೇಮಕಾತಿ ಅಕ್ರಮ ಪುರಾಣ ಯಾಕಂತ ಹೇಳಿದ್ರೆ ಇದು ಬಹಳ ಅಸಹ್ಯದ ವಿಚಾರ. ಎಲ್ಲಿ ನೋಡಿದ್ರು ಅಕ್ರಮ, ಎಷ್ಟು ಕಾಂಪಿಟೇಷನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಆದರ್ಶ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು. ಪರೀಕ್ಷೆ ನಡೆದದ್ದು 545 ಹುದ್ದೆಗಳಿಗೆ, ಒಟ್ಟು 92 ಪರೀಕ್ಷಾ ಕೇಂದ್ರಗಳಲ್ಲಿ ಅಥವಾ 92 ಜನ ಪಿ ಎಸ್ ಐ ಹುದ್ದೆಗೆ ಆಯ್ಕೆ ಆಗಿದ್ದಾರೆ. ಕಲಬುರಗಿ ನಗರದಲ್ಲಿ ಒಟ್ಟು 11 ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ ಆಗಿದೆ. ಜ್ಞಾನಜ್ಯೋತಿ ಪರೀಕ್ಷಾ ಕೇಂದ್ರ 1ರಿಂದಲೇ 11 ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. ಇದು ಮ್ಯಾಟ್ರು, ಬಗೆದಷ್ಟು ಬಯಲಾಗ್ತಾ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ, ಇದೇ ಕಾರಣಕ್ಕೆ. ಈ ಅಕ್ರಮ ಪುರಾಣ ಪ್ರಕರಣ ಎಲ್ಲವನ್ನು ನೋಡೋಣ. ಪಿ ಎಸ್ ಐ ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಗೆದಷ್ಟು ಬಯಲಾಗ್ತಾ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಆ ಕಮಟು ವಾಸನೆ ಕಂಡು ಬರ್ತಾ ಇದೆ. ಪ್ರಕರಣದಲ್ಲಿ ಥಳುಕು ಹಾಕೊಳ್ತಾ ಇದೆ ಪ್ರಭಾವಿ ಆರ್ ಟಿ ಐ ಅಧಿಕಾರಿಗಳು. ಎಸ್, ಎರಡು ಬಾರಿ ವಿಚಾರಣೆ ನಡೆಸಿದ್ದಾರೆ ಈಗಾಗಲೇ ಸಿ ಐ ಡಿ ಅಧಿಕಾರಿಗಳು. ದಿವ್ಯಾ ಹಗರ್ಗಿ ಜೊತೆ ನಂಟನ್ನ ಹೊಂದಿದ್ದಾರೆ ಆರ್ ಟಿ ಐ ಕಾರ್ಯಕರ್ತ. ಓ, ಇಲ್ಲಿ ಒಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಹಲವು ರಾಜಕಾರಣಿಗಳ ಜೊತೆ ಸಂಪರ್ಕ ಹೊಂದಿದ್ದಾರೆ ಆರ್ ಟಿ ಐ ಕಾರ್ಯಕರ್ತ. ಏ, ಒಳ್ಳೆ ವಿಚಾರಕ್ಕೆ ಏನಾದರೂ ಸುದ್ದಿ ಆಗ್ಬೇಕ್ರಿ, ಏನು ಎಂಥ ವಿಚಾರಗಳಿಗೆ ಸುದ್ದಿ ಆಗ್ತದೆ ಅಂತ ಜನ ನೋಡ್ತಿರ್ತಾರೆ. ಒಟ್ಟಿನಲ್ಲಿ ಕಲಬುರಗಿಯ ಕರ್ಮಕಾಂಡ ಈ ಬೇರೆ ಬೇರೆ ಕಡೆ ಕೂಡ ಪಸರಿಸಿದೆ ಅನ್ನುವ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ. ರಾಜಕಾರಣಿಗಳ ಪಾತ್ರ ಇದರಲ್ಲಿ ಇರಬಹುದು ಅನ್ನುವ ಅನುಮಾನಗಳನ್ನು ರಾಜಕಾರಣಿಗಳೇ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯಾ ಪಕ್ಷದವರು, ಆ ಪಕ್ಷದವರು, ಈ ಪಕ್ಷದ ಮೇಲೆ, ಈ ಪಕ್ಷದ ಮೇಲೆ, ಆ ಪಕ್ಷದವರು. ಆಮೇಲೆ ಕೊನೆಗೆ ಒಂದು ಹೇಳ್ತಾರೆ, ನಾವೇನು ತನಿಖೆ ಮಾಡಬೇಡಿ ಅಂತ ಹೇಳ್ತೀವ, ವಿಚಾರಣೆ ಮಾಡಬೇಡಿ ಅಂತ ಹೇಳ್ತೀವ, ತಪ್ಪು ಯಾರೇ ಮಾಡಿದಾರೋ, ಯಾರ ಮೇಲೆ ಆರೋಪ ಇದೆಯೋ ಹೇಳು, ಅದು ಒಳಗೆ ಹಾಕ್ರಿ ಅಂತ ಅಲ್ಲಿ ಭಾಷೆಯಲ್ಲಿ ಹೇಳ್ತಾ ಇದ್ರು ಕಲಬುರಗಿಯಲ್ಲೆಲ್ಲ. ಅಂದರೆ ನೋಡಬೇಕು ಇದು. ಆಮೇಲೆ ಇನ್ನು ಕೆಲವರು ಹೇಳ್ತಿರ್ತಾರೆ, ಅಯ್ಯೋ ಇದೇನು ಫಸ್ಟ್ ಟೈಮ್ ಏನ್ರಿ ಆಗಿದ್ದು, ಈ ತರ ತುಂಬಾ ಆಗಿದಾವೆ ಅಂತ ಹೇಳ್ತಾ ಇದ್ರು ಅಲ್ವಾ. ನಿನ್ನೆ ವೀರೇಶ್ ಅಭ್ಯರ್ಥಿಯನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಅವರ ಓ ಎಂ ಆರ್ ಶೀಟ್ ಅನ್ನ ಗಮನಿಸಬಹುದು. ಆತ ಬರೆದಿರೋದು ಕೇವಲ 21 ಪ್ರಶ್ನೆಗಳಿಗೆ ಉತ್ತರ, ಆದ್ರೆ ಸಿಕ್ಕಿರೋದು ಅವನಿಗೆ 100 ಅಂಕ. ಇದು ಮ್ಯಾಜಿಕ್ ನೋಡಿ, ಹೆಂಗ್ ಮಿರಾಕಲ್ ಆಗ್ಬಿಡುತ್ತೆ ಅಂತ. ಎಷ್ಟು ಆದರ್ಶ ವಿದ್ಯಾರ್ಥಿಗಳು, ಸ್ಟುಡಿಯೋ ಸ್ಟೂಡೆಂಟ್ಸ್ ಎಲ್ಲ ಕಷ್ಟಪಟ್ಟಿರ್ತಾರೆ ಏನೋ ಕನಸನ್ನ. ಇವತ್ತು ಈಗ ಇನ್ನೊಂದು ನೋಡ್ಬೋದು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಆ ಮಕ್ಕಳು ಇಂಥದ್ದೆಲ್ಲ ನೋಡ್ತಾ ಇದ್ದಾಗ ಅಯ್ಯೋ ನಾವು ಯಾಕ್ರಿ ಕಷ್ಟಪಟ್ಟು ಓದಬೇಕು, ಆರಾಮಾಗಿ ಏನೋ ಮಾಡ್ಬೋದು ಬಿಡಿ ಅಂತ ಮನಸ್ಸಿಗೆ ಬರೋದಿಲ್ಲ? ಇನ್ನು ಹೆಂಗ್ರಿ ಸಮಾಜ ಹಾಳಾಗುತ್ತೆ? ಇಷ್ಟು ಸಾಕಲ್ಲ, ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಪಾತ್ರ ಹೆಂಗಿದೆ ಅಂತೇಳಿ ಅಲ್ಲಿ ಅವ್ರು ಪೋಸ್ ಕೊಡೋದು ನೋಡ್ಬೇಕು. ಈ ಟೈಮಲ್ಲಿ ಆರಾಮಾಗಿ ಕೈಗೆ ಬೇಡಿಯೋ ಹಾಕ್ಕೊಂಡು ಹೋಗ್ತಿರ್ತಾರೆ, ನಾನಂಥವನ್ನಲ್ಲ ಅನ್ನೋ ಥರದಲ್ಲಿ ಪೋಸ್ ಕೊಡೋಕೆ ಮುಂದಾಗ್ತಾ ಇರ್ತಾರೆ. ಅಫ್ಕೋರ್ಸ್ ನಮಗೂ ಗೊತ್ತಿಲ್ಲ ಅವರು ತಪ್ಪಿತಸ್ತ್ರ ಹೌದಾ ಅಲ್ಲ ಅಂತ ತನಿಖೆ ಆಗಬೇಕು. ಆದರೆ ಅದಕ್ಕೆ ಆಸ್ಪದ ಕೊಡ್ತಿದ್ದೀರಲ್ಲ ಸ್ವಾಮಿ, ನೋಡಬೇಕು. ಹಾಗೆ 545 ಹುದ್ದೆಗಳಿಗೆ ಒಟ್ಟು 92 ಪರೀಕ್ಷಾ ಕೇಂದ್ರಗಳು. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 92 ಜನ ಪಿ ಎಸ್ ಐ ಹುದ್ದೆಗೆ ಆಯ್ಕೆ ಆಗಿದ್ದಾರೆ. ಒಟ್ಟಿನಲ್ಲಿ ಅಲ್ಲಿ ಕಮಟು ವಾಸನೆ, ಅಕ್ರಮದ ಕಮಟು ವಾಸನೆ ಈಗ ಇಡೀ ರಾಜ್ಯಕ್ಕೂ ಕೂಡ ಹಬ್ಬಿದೆ. ಇನ್ನು ಬೇರೆ ಬೇರೆ ಪ್ರಕರಣಗಳಿಗೂ ಕೂಡ ಇದೇ ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ಇದೇ ರೀತಿಯಾದಂಥ ಒಂದಿಷ್ಟು ಥಳಕು ಹಾಕ್ಕೊಂಡಿರುವಂಥ ಅಕ್ರಮ, ಥಳಕು ಹಾಕ್ಕೊಂಡಿರುವಂಥ ಅನೇಕ ವಿಚಾರಗಳನ್ನು ನಾವು ಗಮನಿಸಬಹುದು.